ಆ ಹೀಟಿಂಗ್ ಟೆಂಪರೇಚರ್ ಕಿನ 1 ಪಾಯಿಂಟ್ ಮೇಲೆ ಹೋಗ್ತಿದೆ ಬಟ್ ರೇಡಿಯೇಟರ್ ಆನ್ ಆಗ್ತಿಲ್ಲ ಏನು ಕತೆ ಎತ್ತ ಅಂತ ನನಗೆ ಅರ್ಥನೇ ಆಗಿಲ್ಲ ಅವ ಈ ಟೋಟಲ್ ನೋಡಬಹುದು ನೋಡಿ ಸೋ ಇದೆ ಫ್ಯಾನ್ ಗುರು ಸೋ ಇದೆ ಫ್ಯಾನ್ ನಾನು ನಿಮಗೆ ಹೇಳಿದ್ದು ನೋಡಬಹುದು ನೋಡಿ ರೇಡಿಯೇಟರ್ ಆನ್ ಆಗ್ತಾ ಇದೆ ಸೌಂಡ್ ಕೇಳಿಸ್ತಾ ಇಲ್ಲ ಇದು ಅವಾಗ್ಲೇ ಕೇಳಿಸ್ತಾ ಇರಲಿಲ್ಲ ಗುರು ಸೌಂಡ್ ಸೋ ರೇಡಿಯೇಟರ್ ನೋಡಿ ಸೌಂಡ್ हेलो हाय नमस्कार नानू निमाशिक वेलकम बैक टू मई यूट्यूब चैनल एल गुरु नानू चेनी दुड समस्या आगे गुरु ऐन नम ड्यूकली रेडियेट्रे वर्क गुरु बेगे रेडे रेडिगोबिट बर्ता याको स्वल्प बर्निंग स्मेल बनु अंत अल अर्थ आगे अरे टेमप्रेचर जास्ती रेडियेट्रो आन हीटिंग टेमप्रेचर रेडियेटर टर्न आन याकरे इंजिन कूल आगोस्कर आ हीटिंग टेंपरेचर की ना 1 पॉइंट मेल होते बट रेडियेटर आन आगे कते ये अंत नं अर्थने आगे आवा वीडियो तक फोटो तक अरे स्पीडोमीटर हई कूलेंट टेंपरेचर अंदुबिट्टु फोटो इदे अदन्न ऐड मार्तीनि नंगेन टेंशन आगिबिडितु अंद्रे गाड़ी आफ आगिबिडुत्ते हई कूलेंट टेंपरेचर बंद तक्षण गाड़ी आफ आगिबिडुत्ते सो ಕೆಲವೊಂದು ವಿಡಿಯೋಗಳೆಲ್ಲ ಮುಂಚೆ ನೋಡ್ತಾ ಇದ್ದೆ ಅದು ಫ್ಲ್ಯಾಶ್ ಆಯ್ತು ಮೈಂಡಿಗೆ ಅವಾಗ ಏನು ಮಾಡ್ದೆ ಗಾಡಿನ ಆಫ್ ಮಾಡ್ದೆ ಆಮೇಲೆ KTM ಅವರಿಗೆ ಫೋನ್ ಮಾಡಿದಕ್ಕೆ ಗಾಡಿ ಒಂದು ಸ್ವಲ್ಪ ಕೂಲ್ ಆಗಿದ ಮೇಲೆ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ತಗೊಂಡು ಹೋಗಿ ಕೊಟ್ಟಿದ್ದೀನಿ ಗುರು KTM ಅಲ್ಲಿ ಏನಂತ ಅಂದ್ರೆ ರೇಡಿಯೇಟರ್ ಫ್ಯಾನೇ ಹೋಗಿದೆ ಸೋ ಒಂದು ದೊಡ್ಡ ಖರ್ಚು ಬಂದಿದೆ ರೇಡಿಯೇಟರ್ ಫ್ಯಾನ್ದು ನನಗೆ ರೇಡಿಯೇಟರ್ಗೆ ಅದು ಯಾಕೋ ಆಗಿ ಬರ್ತಾ ಇಲ್ಲ ಮುಂಚೆ ಇದ್ದಿದ್ದ ಗಾಡಿಯಲ್ಲೂ ರೇಡಿಯೇಟರ್ ಪ್ರಾಬ್ಲಮ್ ಇಡಿ ಕಂಪ್ಲೀಟ್ ರೇಡಿಯೇಟರ್ ಸೆಟ್ಟೆಸ್ ಚೇಂಜ್ ಮಾಡಿಸಿದ್ದೆ ಈಗಿರೋ ಗಾಡಿಯಲ್ಲೂ ಅಷ್ಟೇ ರೇಡಿಯೇಟರ್ ಫ್ಯಾನ್ ಹೋಗಿದೆ ಸೊ ಅದರ ಜೊತೆಗೆ ಅವರು ಕಂಪ್ಲೀಟ್ ಕೂಲೆಂಟ್ ಚೇಂಜ್ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ದಾರೆ ಬಿಲ್ ಎಸ್ಟಿಮೇಷನ್ ಎಲ್ಲ ಕೊಟ್ಟಿದ್ದಾರೆ ಗುರು ಈಗ ಟೈಮ್ ಆಯಿತು ಟೈಮ್ ನೋಡ್ಬೋದು ನೋಡಿ 4:14 ಟೈಮು ಹೋಗ್ಬಿಟ್ಟು KTM ಇಂದ ಕಂಟಿನ್ಯೂ ಮಾಡ್ತೀನಿ ಗುರು ನನ್ನ ಚಾನೆಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ಗುರು ಈಗ ನಾವು KTM ಶೋರೂಮ್ ಕಡೆ ಹೋಗೋ ಸಮಯ ಬಂದಿದೆ ಇದು ನನ್ನ ಫ್ರೆಂಡ್ ಗಾಡಿ ಸೊ ಅವನ ಜೊತೆ ಹೋಗ್ತಾ ಇದ್ದೀವಿ KTM ಗೆ ನನಗೆ ಈ ರೇಡಿಯೇಟ್ರೇ ಆಗಿ ಬರಲ್ಲ ಗುರು ಅದು ಏನು ಕತೆನೋ ಏನೋ ಇಲ್ಲಿ ತನಕ ಅರ್ಥನೇ ಆಗಲ್ಲ ಬಟ್ ಏನು ರೇಡಿಯೇಟರ್ ರನ್ನಿಂಗಲ್ಲಿ ಇದ್ದಾಗಲ್ಲ ನಾನು ಪರವಾಗಿಲ್ಲ ಪೆಟ್ರೋಲ್ ಹೋದರೆ ಹೋಯ್ತು ಅಂದ್ಬಿಟ್ಟು ಅದು ಟರ್ನ್ ಆನ್ ಆಗಿದ ತಕ್ಷಣ ಬಿಟ್ಬಿಡ್ತೀನಿ ನಾನು ಬಟ್ ಏನು ಮಾಡಲಿ ಈ ಸತಿ ಫ್ಯಾನೇ ಬರ್ನ್ ಆಗಿಬಿಡೈತಂತೆ ಅಲ್ಲಿ ಕೇಳೋಣ ಇರು ಗುರು ಫ್ಯಾನ ನಾನು ನಿಮ್ಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಫ್ಯಾನ್ ಸ್ಪೇರ್ಸ್ ಕೇಳ್ತೀನಿ ಅಂದರೆ ಅವರು ನಂದು ಬರ್ನ್ ಆಗಿರೋ ಫ್ಯಾನ್ ಕೇಳ್ತೀನಿ ದೇವರೇ ಅವ್ರು ಕೊಟ್ಟರು ಅಂದರೆ ಅದನ್ನು ತೆಗೆದು ತೋರಿಸ್ತೀನಿ ಹೆಂಗಾಗಿದೆ ಅಂದ್ಬಿಟ್ಟು ಗುರು ನಮ್ಮ ಲೆಫ್ಟಲ್ಲಿ ಇಲ್ಲಿ KTM ಶೋರೂಮ್ ಬಂದಿದ್ದೀವಿ ಗಾಡಿಗೆ ಹಾಕೋಣ ಗಾಡಿ ಹಾಕ್ಬಿಟ್ಟು ನಮ್ಮ ಗಾಡಿ ತರೋಣ ಸೊ ಇದು ಎಲ್ಲಿದೆ ಅಂದರೆ ಇದು ಆಲ್ರೆಡಿ ಶಿಫ್ಟ್ ಆಗಿರೋದು ಇದು ರಾಜ್ಕುಮಾರ್ ರೋಡ್ ಸಾರಿ ಪ್ರಕಾಶ್ ನಗರಲ್ಲಿತ್ತು ಸೊ ಇವಾಗ ಇಲ್ಲಿಗೆ ಶಿಫ್ಟ್ ಆಗಿದೆ ಈ ಲೊಕೇಶನ್ ಬೇಕಾದ್ರೆ ಹಾಕ್ತೀನಿ ಬನ್ನಿ ಸೊ ಗುರು KTM ಇಂದ ನಮ್ಮ ಗಾಡಿ ತಂದಿದ್ದಾಯಿತು ಟೋಟಲ್ ಬಿಲ್ಲು ಎಷ್ಟಾಯಿತು ಅಂತ ಅಂದರೆ ಸೊ ಇಲ್ಲಿ ನೋಡ್ಬೋದು ನೋಡಿ ಇದೇ ಫ್ಯಾನು ನಾನು ನಿಮಗೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಟೋಟಲ್ ಬಿಲ್ ಆಗಿರೋದು ನೋಡಿ 3,428 ಏನೇನು ಚೇಂಜ್ ಮಾಡಿದ್ದಾರೆ ಅಂದರೆ ರೇಡಿಯೇಟರ್ ಫ್ಯಾನು ಆಕ್ಸೆಸರಿ ಕೂಲೆಂಟ್ ಫಾರ್ ರೇಡಿಯೇಟ್ರು ಮತ್ತು ಫ್ಯೂಸ್ ಬ್ಲೇಡು ಲೇಬರ್ ಚಾರ್ಜಸ್ ಬಂದು 944 ಸ್ಪೇರ್ಸ್ ಚಾರ್ಜಸ್ ಬಂದು 2483 ಇದನ್ನೆಲ್ಲ ಆಮೇಲೆ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ ಇದೆಲ್ಲಿ ಮಾಡಿಸಿರೋದಂದ್ರೆ ನಮ್ಮ ರಾಜಾಜಿನಗರಲ್ಲಿ ಸೊ ಬನ್ನಿ ಗುರು ಮತ್ತೆ ಇಲ್ಲೈತೆ ನೋಡು ಗುರು ಇದೇ ನಮ್ಮ ಫ್ಯಾನ್ ಹೋಗಿರೋದು ಇವನು ನೋಡಿ ಸ್ಟಕ್ ಆಗ್ತಾ ಇದೆ ಇದು ಸ್ಟಕ್ ಆಗಬಾರ್ದು ಸೊ ಇಲ್ಲಿ ಸ್ಟಕ್ ಆಗ್ತಿದೆ ಅದಕ್ಕೆ ನಮ್ಮದು ರೇಡಿಯೇಟರ್ ಓಡಲಿಲ್ಲ ಇದೇ ಫ್ಯಾನು ಬನ್ನಿ ಮುಂದೆ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಏನು ಮಾಡೋದು ಗುರು ನಮ್ಮ ಬೀಸ್ಟ್ ಇಲ್ಲೇ ಇದೆ ಸೊ KTM ಸರ್ವಿಸ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ರೇಡಿಯೇಟ್ರು ಓಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗಿಬಿಡ್ದು ಗುರು ಇಂಜಿನ್ಗೆ ಸೊ ಮೇಯ್ನು ನಮಗೆ ರೇಡಿಯೇಟ್ರು ಓಡಬೇಕು ಇಂಜಿನ್ನು ಹೀಟ್ ಆದಾಗ ಇಲ್ಲಿ ರೇಡಿಯೇಟ್ರು ಓಡಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ನಮ್ಮ ಟೆಂಪ್ರೇಚರ್ದು ಇದು ಫ್ಯೂಯಲ್ ಇಂಡಿಕೇಟ್ರು ಇಲ್ಲಿ ಟೆಂಪ್ರೇಚರ್ ಇಂಡಿಕೇಟ್ರು ನಿಮಗೆ ಕಾಣಿಸ್ತಿದೆಯಾ ಇಲ್ಲಿ
ಸೊ ಅದು ಅವಾಗಲೇ ಹೆಚ್ಚಕ್ಕಿನ ಹೈಕಿನ ಜಾಸ್ತಿ ಬಂದ್ಬಿಟ್ಟಿತ್ತು. ಸೊ ಅದಕ್ಕೆ ಗಾಡಿ ಸಡನ್ನಾಗಿ ಆಫ್ ಮಾಡಿಬಿಟ್ಟು ಏನು ಮಾಡೋದು ಅಂತಲೇ ಗೊತ್ತಾಗಿಲ್ಲ ಗುರು. ರೇಡಿಯೇಟ್ರ್ ಇದು ಒಂದು ಸತಿ ಆನ್ ಆಗಲಿ, ನಾನು ನಿಮಗೆ ತೋರಿಸ್ತೀನಿ ನೋಡಿ ಹೇಗೆ ರನ್ ಆಗುತ್ತೆ ರೇಡಿಯೇಟ್ರು ಅಂದ್ಬಿಟ್ಟು. ಏನು ಗುರು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಹತ್ರ ಹತ್ರ ಒಂದು 3,500 ತನಕ ಖರ್ಚು. ಕೂಲೆಂಟ್ ಅದನ್ನೇ ಕೇಳಿದೆ, ಆಲ್ಮೋಸ್ಟ್ 1 ಇಯರ್ ಓಡಿಸ್ಬೋದು ಗುರು ಅಂತ ಅಂದರು. ನಾನು ಎಲ್ಲೇ ಹೋಗಲಿ ಗುರು, ಗಾಡಿ ಈ ಸಿಗ್ನಲಲ್ಲೆಲ್ಲ ರನ್ನಿಂಗ್ ಇರುತ್ತೆ ಗೊತ್ತಾ, ಎಲ್ಲ ಹೇಳ್ತಾರೆ ಯಾಕಪ್ಪ ರನ್ನಿಂಗಲ್ಲಿ ಬಿಡ್ತೀಯಾ ಫ್ಯೂಯಲ್ ಇರೋ ರೇಟಿಗೆ ಅಂತ ಹೇಳ್ತಾರೆ. ಬಟ್ ನಾನು ಆಗಲೂ ಬಿಡ್ತಿದ್ದೆ ರನ್ನಿಂಗಲ್ಲಿ, ಏನಕ್ಕೆ ಅಂದರೆ ರೇಡಿಯೇಟರ್ ರನ್ ಆಗಲಿ ಆಮೇಲೆ ಕೂಲ್ ಆಗಲಿ ಅಂದ್ಬಿಟ್ಟು ಬಿಡ್ತಾ ಇದ್ದೆ ರನ್ನಿಂಗಲ್ಲಿ. ಬಟ್ ಏನು ಮಾಡಲಿ, ಹಂಗೆ ಬಿಟ್ಟು ಇದೇ ಥರ ಪ್ರಾಬ್ಲಮ್ ಆಯಿತು. ಪ್ರಾಬ್ಲಮ್ ಏನೋ ಮಾಡೋಕ್ಕಾಗಲ್ಲ, ಹಣೆಯದಲ್ಲಿ ಬರೆದಿದ್ರೆ ರೇಡಿಯೇಟರ್ ಪ್ರಾಬ್ಲಮ್ ಆಯ್ತದೆ. ಬರೀ ರೇಡಿಯೇಟರ್ ಮಾತ್ರ ಅಲ್ಲ, ಅದಕ್ಕೆ ಅಂತ ಬೇಜಾರಾಗಿ ಎಲ್ಲ ಕೂರಬಾರ್ದು. ಅದಕ್ಕೆ ಗುರು ಬ್ಯಾಕಪ್ಪಲ್ಲಿ ದುಡ್ಡು ಇಡ್ಕೋಬೇಕು ಅನ್ನೋದು, ಬ್ಯಾಕಪ್ಪಲ್ಲಿ ದುಡ್ಡು ಇಡ್ಕೊಂಡ್ರೆ ಈ ಪ್ರಾಬ್ಲಮ್ ಎಲ್ಲ ಆಗಲ್ಲ. ಅದು ನನ್ನ ಪುಣ್ಯಕ್ಕೆ ನಾನು ರೈಡ್ಗೆ ಹೋಗಿದ್ದೆ ಗುರು, ಅಲ್ಲೆಲ್ಲೋ ಆಗಲಿಲ್ಲ. ಅಲ್ಗೂ ಅಲ್ಲೆಲ್ಲರ ಆಗ್ಬಿಟ್ಟಿತ್ತು ಅಂದರೆ ಕೂಲ್ ಆಗಿಬಿಟ್ಟು ತಿರ್ಗಾ ಅಲ್ಲಿಂದ ದೇವರೇ ಒಳ್ಳೇದು ಮಾಡು ಬರಬೇಕಿತ್ತು, ಒಳ್ಳೇದಾಯಿತು. ಇಲ್ಲೇ ಏರಿಯಾ ಒಳಗಡೆನೇ ಆಯಿತು, ಏರಿಯಾ ಒಳಗಡೆ. ಅದು ಹೆಂಗೆ ಗೊತ್ತಾ ಗುರು, ಈ ಈ ಲೆಫ್ಟ್ ಸೈಡು ರೈಟ್ ಸೈಡಲ್ಲೆಲ್ಲ ಸಿಕ್ಕಾಪಟ್ಟೆ ಹೀಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗೋಯಿತು, ಮತ್ತು ಒಂಥರ ಬರ್ನಿಂಗ್ ಸ್ಮೆಲ್ ಬರೋದು ಸ್ಟಾರ್ಟ್ ಆಯಿತು. ನಾನು ಏನು ಗುರು ಇದು ನಂಗೆ ಫ್ಲ್ಯಾಶೇ ಆಗಿಲ್ಲ. ಆಮೇಲೆ ಯಾವಾಗ ಈ ಟೆಂಪ್ರೇಚರ್ ರೈಸ್ ಆಯಿತು ಅವಾಗ ಕನ್ಫರ್ಮ್ ಆಯಿತು, ಓ ರೇಡಿಯೇಟರ್ ಮತ್ತೆ ಪ್ರಾಬ್ಲಮ್ಮು ಅಂತ. ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ಗಾಡಿ ಇತ್ತು, ಅದರಲ್ಲೂ ಸೇಮ್ ಇದೇ ಥರ ಪ್ರಾಬ್ಲಮ್ಮು, ಇದರಲ್ಲೂ ಅದೇ ಥರ ಪ್ರಾಬ್ಲಮ್ ಆಗಿದ ತಕ್ಷಣ ನಂಗೆ ಸಿಕ್ಕಾಪಡೆ ಬೇಜಾರಾಗೋಯಿತು. ಅದೇನು ನಮಗೆ ರೇಡಿಯೇಟರ್ಗೆ ಅದೇನು ಕನೆಕ್ಷನು ಅರ್ಥ ಆಗ್ತಿಲ್ಲ, ಜಾಸ್ತಿ ಲವ್ ಅನ್ಸುತ್ತೆ ರೇಡಿಯೇಟರ್ಗೆ ನಮ್ಮ ಮೇಲೆ, ಅದಕ್ಕೆ ಅವಾಗವಾಗ ಕೈ ಕೊಡೋದು ರೇಡಿಯೇಟರ್. ಏನೋ ಮಾಡೋಕ್ಕಾಗಲ್ಲ ಗುರು. ಇವಾಗ ಎಲ್ಲಿದ್ದೀವಿ ಅಂದರೆ ರಾಜಾಜಿನಗರಲ್ಲಿದ್ದೀವಿ, ಹೀಗೆ ಮನೆಗೆ ಹೋಗೋಣ. ಇದು ರೈಸ್ ಆಗಲಿ ಇರು ಗುರು. ಕೂಲೆಂಟು ಹೊಸ ಚೇಂಜ್ ಮಾಡಿದ್ದಾರೆ ಅಂತೆ, ಕಂಪ್ಲೀಟಾಗಿ ಡ್ರೈನ್ ಮಾಡಿಬಿಟ್ಟು ಇದು ಮಾಡಿದಾರಂತೆ ಕೂಲೆಂಟು, ನೋಡೋಣ. ಗುರುಗಳು ಅಷ್ಟೇ ಗುರು, ಯಾರ ಹತ್ರಾರೂ ಈ ಥರ ಸ್ಪೋರ್ಟ್ಸ್ ಗಾಡಿ ಇತ್ತು ಅಂದರೆ ಅದಕ್ಕೆ ರೇಡಿಯೇಟರ್ ಇತ್ತು ಅಂದರೆ ರೇಡಿಯೇಟರ್ ರನ್ನಿಂಗಲ್ಲಿ ಇರಬೇಕಾದ್ರೆ ಆಫೇ ಮಾಡೋಕೆ ಹೋಗ್ಬಿಡಿ ಗುರು. ಕೆಲವೊಂದು ಬೈಕ್ಗಳಲ್ಲಿದೆ ಗುರು, ಏನು ಗೊತ್ತಾ, ನೀವು ಗಾಡಿ ಆಫ್ ಮಾಡಿದ್ರು ರೇಡಿಯೇಟರ್ ಆಫ್ ಆಗೋಲ್ಲ, ರೇಡಿಯೇಟರ್ ಫ್ಯಾನು ಅದಾಗದೇ ಟರ್ನ್ ಅಂದರೆ ರನ್ನಿಂಗಲ್ಲಿ ಇರುತ್ತೆ. ಕೆಲವೊಂದು ಗಾಡಿಯಲ್ಲಿ ನೀವು ಇಂಜಿನ್ ಆಫ್ ಮಾಡಿದ ತಕ್ಷಣ ರೇಡಿಯೇಟರು ಆಫ್ ಆಗಿಬಿಡುತ್ತೆ. ಸೊ ನಂತರ ಡ್ಯೂಕ್ ಥರ ಡ್ಯೂಕ್ ಗಾಡಿಗಳಲ್ಲಿ ಹಂಗೆ ಇರೋದು, ನೀವು ಇಂಜಿನ್ ರನ್ನಿಂಗಲ್ಲಿ ಬಿಟ್ಟರೆ ಮಾತ್ರ ನಮ್ಮ ರೇಡಿಯೇಟರ್ ಆನ್ ಆಗೋದು. ಇಂಜಿನ್ ರನ್ನಿಂಗಲ್ಲಿ ಇಲ್ಲ ಅಂದರೆ ರೇಡಿಯೇಟರ್ ಆನ್ ಆಗೋಲ್ಲ. ಯಾರಿಗೂ ಇಷ್ಟೋದು ಫನ್ ಹಾಕವು ಏನು ಹೇಳಿ ಹಿಂಗೆ ಬರ್ತಾ ಇದ್ದೀರಾ, ಏನು ಹಾಕವು, ನಾನೇ ಟೆನ್ಷನಲ್ಲಿ ಹೋಗ್ತಾ ಇದ್ದೀರಿ ಬಿಡಿ. ಹೆಂಗೋ ಇದು ಸಣ್ಣ ಅಮೌಂಟಲ್ಲೇ ಆಯ್ತಲ್ಲ ಗುರು, ಅಷ್ಟಕ್ಕೆ ಓಕೆ, ಯಾರೂ ಫೋನ್ ಹಾಕ್ತಾರಲ್ಲ. ಯಾಕಂದರೆ ಬರೀ ಫ್ಯಾನಲ್ಲೇ ಹೋಯ್ತು ಗುರು, ಇದಾಗಿ ಹಾಗೆ ಬಿಟ್ಟಿದ್ದೀರಿ, ನಮ್ಮ ಇದಕ್ಕೆ ಎಫೆಕ್ಟ್ ಆಗಿಬಿಟ್ಟಿರೋದು. ಏನು ಇಂಜಿನ್ ಆಯಿಲು ಮತ್ತು ಕೂಲೆಂಟು ಎರಡೂ ಮಿಕ್ಸ್ ಆಗಿಬಿಟ್ಟಿರೋದು. ಸೊ ಮಿಕ್ಸ್ ಆಗಿಬಿಟ್ರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಯಾಕಂದರೆ ನಮ್ಮ ಗಾಡಿಗಳೆಲ್ಲ ಜಾಸ್ತಿ ಟೆಂಪ್ರೇಚರ್ಗೆ ಬಿಡಬಾರ್ದು, ಅಂದರೆ ಸಿಕ್ಕಾಪಟ್ಟೆ ಹೀಟ್ ಆಗೋಕ್ಕೆ ಬಿಡಬಾರ್ದು, ಅದಕ್ಕೆ ರೇಡಿಯೇಟರ್ ಇರೋದು. ಇವೆಲ್ಲ ಸಿಕ್ಕಾಪಟ್ಟೆ ಹೀಟ್ ಆಗೋ ಗಾಡಿಗಳು ಗುರು. ಹೇಗೋ ಒಂದು ಬ್ಯಾಡ್ ಲಕ್ ಅಂತಲೇ ಇಟ್ಕೊಳ್ಳೋಣ, ಬಟ್ ಏನೋ ಮಾಡೋಕ್ಕಾಗಲ್ಲ, ಖರ್ಚು ಅಂತ ಬಂದೇ ಬರ್ತದೆ. ಅದಕ್ಕೆಲ್ಲ ಹೆದರ್ಕೊಂಡು ಅಕ್ಕ ಇರಾಕ ನಾನೇ ಹೋಯ್ತೀನಿ ಹೇಳೋಕ್ಕೆ ಬಂದಿದ್ದು. ಬೆಳಗ್ಗೆ ನನಗೆ ವೀಡಿಯೋ ಮಾಡ್ಬೋದಿತ್ತು ಗುರು, ಅಂದರೆ ರೇಡಿಯೇಟರ್ ರನ್ನಿಂಗ್ ಸಾರಿ ಹೈ ಕೂಲಿಂಗ್ ಟೆಂಪ್ರೇಚರ್ ಬಂತಲ್ಲ, ವೀಡಿಯೋ ಮಾಡ್ಬೋದಿತ್ತು. ಬಟ್ ನನಗೆ ಗಾಬರಿ ಆಗೋಯ್ತು, ನನಗೆ ಕಂಟೆಂಟ್ ಇಂಪಾರ್ಟೆಂಟ್ ಆಗಲಿಲ್ಲ. ಅಲ್ಲಿ ಏನಾಯಿತು ಅಂದರೆ ನನ್ನ ಗಾಡಿ ಮೇಲೆ ಸಿಕ್ಕಾಪಟ್ಟೆ ಇದಾಗೋಯ್ತು, ಏನು ಮಾಡೋದು ನೆಕ್ಸ್ಟು ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಸೊ ಆ ಇದರಲ್ಲಿ ಇದಾಗ್ಬಿಟ್ಟೆ ನಾನು. ಸಿಕ್ಕಾಪಟ್ಟೆ ಭಯ ಅಂತ ಅಲ್ಲ, ಆ ಮೂಮೆಂಟ್ ಹೇಗಿತ್ತು ಅಂದರೆ ನನಗೆ ಬರ್ನಿಂಗ್ ಸ್ಮೆಲ್ ಬಂದ್ಬಿಡ್ತಲ್ಲ, ಅದರಿಂದ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ. ಯಾವಾಗ ಬರ್ನಿಂಗ್ ಸ್ಮೆಲ್ ಬಂತು ದೇವರೇ ಒಳ್ಳೆ ನೋಡಪ್ಪ, ಆವಾಗ ಸಿಕ್ಕಾಪಟ್ಟೆ ಭಯ ಆಗೋಯ್ತು ನನಗೆ. ಏನು ಗುರು ಇದು, ಏನು ಎತ್ತ ಅರ್ಥನೇ ಆಗಲಿಲ್ಲ, ಏನು ಮಾಡೋದು ನೆಕ್ಸ್ಟು, ಯಾರಿಗೆ ಫೋನ್ ಮಾಡೋದು. ಬಿಕಾಸ್ ಅದಾಗಿರೋ ಸೀನು ಬೆಳಗ್ಗೆ 8:38 ಏನೋ ಗುರು, ಯಾಕಂದರೆ ಒಂದು ಫೋಟೋ ತೆಗೆದು ಇಕ್ಕೊಂಡಿದ್ದೀನಿ ಹೈ ಕೂಲ್ ಆ್ಯಂಡ್ ಟೆಂಪ್ರೇಚರ್
ಬಂದಿರೋದನ್ನ, ಯಾಕಂದ್ರೆ ಕೆ ಟಿ ಎಮ್ ಅವ್ರು ಏನಾದ್ರು ಕೇಳಿದ್ರು ಅಂದರೆ ಅದನ್ನು ತೋರಿಸೋಣ ಅಂದ್ಬಿಟ್ಟು ತೆಗೆದಿಕ್ಕೊಂಡಿದ್ದೆ. ಅವಾಗ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಬರಲಿಲ್ಲ, ವೀಡಿಯೋ ಮಾಡಂಗಿದ್ದೀರೇ ಮಾಡಿಬಿಡ್ತಿದ್ದೆ. ನನಗೆ ಅದು ಫ್ಲ್ಯಾಶೇ ಆಗಲಿಲ್ಲ, ಹೈ ಕೂಲೆಂಟ್ ಟೆಂಪರೇಚರು ಬಂದಾಗ ವೀಡಿಯೋ ಮಾಡಬೇಕು. ಅದೇ ಹೇಳಿಲ್ಲ ಗುರು, ಕಂಟೆಂಟ್ ಮೇಲೆ ಕಾನ್ಸಂಟ್ರೇಷನ್ ಇಟ್ಕೊಂಡಿರಲಿಲ್ಲ, ನನ್ನ ಗಾಡಿಗೆ ಏನೋ ಆಗೋಯ್ತು ಅನ್ನೋ ಟೆನ್ಷನಲ್ಲಿದ್ದೆ. ಬಟ್ ಅಟ್ ಲಾಸ್ಟ್ ರೆಡಿ ಆಯಿತು. ನೋಡಿ ಇವಾಗ ಕಾಣಿಸ್ತಿದೆ ನಿಮಗೆ ಇಲ್ಲಿ ಕೂಲೆಂಟು ಟೆಂಪ್ರೇಚರು, ಹೀಟ್ ಟೆಂಪ್ರೇಚರು ಅರ್ಧದಲ್ಲಿದೆ. ಇದು ಅದು ಆವಾಗಲೇ ಕಂಪ್ಲೀಟಾಗಿ ಫುಲ್ಲಲ್ಲಿತ್ತು. ಯಾವಾಗ ಬೆಳಗ್ಗೆ ನನಗೆ ಆ ಥರ ಸೀನ್ ಆಯ್ತಲ್ಲ, ಅದು ಅಲ್ಲೆಲ್ಲ ಆನ್ ಆಯಿತು ಗುರು. ಯಾವಾಗ ಗೊತ್ತಾಯಿತು ಸ್ಟಾಪ್ ಆಗಿದ್ದು? ನಾನು ಕರೆಕ್ಟಾಗಿ ಇನ್ನೇನು ಆ ಏರಿಯಾ ಒಳಗಡೆ ಬಂದೆ ಆವಾಗ ಸದ್ಯಕ್ಕೆ ಸ್ಟಾಪ್ ಆಯಿತು. ಆವಾಗ ಅದಕ್ಕೆ ಗಾಡಿ ಸೈಲೆಂಟಾಗಿ ಆಫ್ ಮಾಡಿದೆ, ಏನೋ ಶೆಡ್ ಮಾಡಿದೆ ಗಾಡಿನ. ಯಾಕರೆ ಇದ್ರ ಹಿಂದೆ ಯಾವುದೇ ಕೆಲವೊಂದು ವೀಡಿಯೋಸ್ ನೋಡಿದ್ದೆ, ಆವಾಗ ಇದೇ ಥರ ಆಯಿತು ಅಂದರೆ ಏನು ಮಾಡಬೇಕು ಅನ್ನೋದೆಲ್ಲ ಅವ್ರು ಹೇಳಿದರು. ಸೊ ಅದಕ್ಕೋಸ್ಕರ ಮಾಡಿದೆ ಗುರು. ಬನ್ನಿ, ಇವಾಗ ನನ್ನ ಫ್ರೆಂಡ್ ಗ್ಯಾರೇಜು, ಸೊ ಅಲ್ಲೋಗ್ಬಿಟ್ಟು ಕಂಪ್ಲೀಟ್ ಡೀಟೇಲ್ ಆಗಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೋಡಿದ್ರು ಇದ್ರದ್ದು ಆ ಟೆಂಪ್ರೇಚರು. ಸೊ ಇದು ಫ್ಯೂಯಲ್ ಇಂಡಿಕೇಟ್ರು. ಈ ಟೆಂಪ್ರೇಚರು ಹೆಚ್ಚಿದೆ ಗೊತ್ತಾ, ಅಲ್ಲಿಗೆ ಬಂದಾಗ ನಮ್ಮ ರೇಡಿಯೇಟರ್ ಆನ್ ಆಗುತ್ತೆ, 1 ಪಾಯಿಂಟ್ ಕೆಳಗಡೆ ಇದ್ದಾಗ ಇಲ್ಲ ಹೆಚ್ಚು ಬಂದಾಗ. ಈ ಹೆಚ್ಚು ಮೇಲಿತ್ತು ನಂದು, ಆವಾಗಲೇ ಹೆಚ್ಚು ಮೇಲೆ 2 ಪಾಯಿಂಟ್ ಇತ್ತು. ಆವಾಗ ನಮ್ಮ ಇಂಜಿನ್ ಸೀಸ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ ಹೆಚ್ಚು ಮೇಲೆ ಬಂದಾಗ. ಇಲ್ಲೇ ರೇಡಿಯೇಟರ್ ಆನ್ ಆಗಬೇಕು, ಬಟ್ ಏನೋ ಮಾಡೋಕ್ಕಾಗಲ್ಲ. ಓಕೆ ಗುರು, ಹೆಂಗೋ ಆಯಿತು, ಬಿಲ್ ನಾನು ತೋರಿಸೋದ್ನಲ್ಲ ಅಷ್ಟಾಗಿದೆ. ಇನ್ನೊಂದು ಸತಿ ನಾನು ನಿಮಗೆ ಕ್ಲೋಸಪ್ಪಲ್ಲಿ ಬಿಲ್ಲು, ನಮ್ಮ ಫ್ಯಾನು ಎಲ್ಲ ತೋರಿಸ್ತೀನಿ. ಗುರು ಕೆ ಟಿ ಎಮ್ಮಿಂದ ಬಿಲ್ಲು ನಾನು ನಿಮಗೆ ಆಲ್ರೆಡಿ ಗೋಪ್ರೋ ವ್ಯೂಯಲ್ಲಿ ತೋರಿಸಿದ್ದೀನಿ, ಬಟ್ ಇದು ಈ ಥರ ತೋರಿಸ್ತಾಯಿದ್ದೀನಿ ನೋಡಿ. ಫ್ಯಾನ್ ರೇಡಿಯೇಟರ್ ರಿಪ್ಲೇಸ್ ಮಾಡಿದ್ದೀನಿ, ಅದಕ್ಕೆ 2119 ರುಪೀಸ್ ಆಗಿದೆ. ಆಕ್ಸೆಸರಿ ಕೂಲೆಂಟ್ ಫಾರ್ ರೇಡಿಯೇಟರ್ ಗುರು 358, ಮತ್ತು ಫ್ಯೂಸು ಅದೇನೋ ಬ್ಲೇಡ್ ಟೈಪ್ ಅಂತ ಹಾಕಿದ್ದಾರೆ, ಅದಕ್ಕೊಂದು 6 ರುಪೀಸ್ 8 ಪೈಸೆ. ಸೊ ನನಗೆ ಸ್ಪೇರ್ಸ್ ಬಂದು 2483 ರುಪೀಸ್ ಆಗಿದೆ. ಇವಾಗ ಕೆಳಗಡೆ ಬಂದರೆ ಲೇಬರ್ ಚಾರ್ಜಸ್ ಗುರು, ಕೆ ಟಿ ಎಮ್ ಲೇಬರ್ ರೀಪ್ಲೇಸ್ ಪಾರ್ಟ್ಸ್ ಅಂದ್ಬಿಟ್ಟು ಅದಕ್ಕೆ 324 ಚಾರ್ಜ್ ಮಾಡಿದ್ದಾರೆ. ಕೂಲೆಂಟ್ ಫ್ಲಷಿಂಗ್ ಆ್ಯಂಡ್ ರೀಫಿಲ್ ಅದಕ್ಕೂ 324, ಮತ್ತು ರೇಡಿಯೇಟರ್ ಫ್ಯಾನ್ 295 ರುಪೀಸ್ ಚಾರ್ಜ್ ಮಾಡಿದ್ದಾರೆ. ಟೋಟಲ್ 944 ಆಗಿದೆ. ಈಗ ಟೋಟಲ್ ನೋಡ್ಬೋದು ನೋಡಿ, 3428 ರುಪೀಸ್ ಆಗಿದೆ ಗುರು. ಸೊ ಇದೇ ಕೆ ಟಿ ಎಮ್ದು. ಸೊ ಇದೇ ಫ್ಯಾನು ಗುರು, ಸೊ ಇದೇ ಫ್ಯಾನು ನಾನು ನಿಮಗೆ ಹೇಳಿದ್ದು ರೇಡಿಯೇಟರ್ದು ಫ್ಯಾನು, ಇದರಿಂದನೇ ಪ್ರಾಬ್ಲಮ್ ಆಗಿದ್ದು ಗುರು. ಅಟ್ ಲಾಸ್ಟ್ ರೇಡಿಯೇಟರ್ ರೀಪ್ಲೇಸ್ ಮಾಡಿದ್ದೀನಿ, ನನ್ನ ಕೈಯಲ್ಲಿ ಇದೆ ನೋಡ್ಬಿಡ್ರು ಹಳೆ ರೇಡಿಯೇಟ್ರು. ಸೊ ನಿಮ್ಮ ಹತ್ರನೂ ರೇಡಿಯೇಟರ್ ಗಾಡಿಗಳಿದ್ದರೆ ಒಂದು ಸ್ವಲ್ಪ ನೋಡ್ಕೊಂಡು ಪ್ರಿಕಾಷನ್ ತೊಗೊಂಡು ಗಾಡಿಗಳು ಆಫ್ ಮಾಡೋದಾಗಲಿ, ಒಂದು ಸ್ವಲ್ಪ ರೇಡಿಯೇಟರ್ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಯಾಕಂದರೆ ರೇಡಿಯೇಟರ್ ನಮ್ಮ ಇಂಜಿನ್ಗೆ ಹಾರ್ಟ್ ಇದ್ದಂಗೆ ಗುರು. ಸೊ ಈ ವ್ಲಾಗ್ ಅಷ್ಟೇ ಗುರು. ಸೊ ರೇಡಿಯೇಟರ್ ರೀಪ್ಲೇಸ್ ಮಾಡಿದ್ದು ಮತ್ತು ನಮ್ಮ ಕೂಲೆಂಟನ್ನು ಕಂಪ್ಲೀಟಾಗಿ ರೀಪ್ಲೇಸ್ ಮಾಡಿದ್ದು. ಸೊ ಇವೆಲ್ಲ ಆಯಿತು, ಸಿಕ್ಕಾಪಡೆ ಟೆನ್ಷನ್ ಇತ್ತು, ಬಟ್ ಅಟ್ ಲಾಸ್ಟ್ ಇಷ್ಟು ಬಿಲ್ ಆಗಿ ಕ್ಲಿಯರ್ ಮಾಡಿದ್ದಾಯಿತು. ಸೊ ಮುಂದೆ ಸೊ ಕೇಳಿಸ್ತಾ ಇದೆ ಗುರು ಸೌಂಡು, ಈ ಸೌಂಡಿಂದಾನೇ ನಮ್ಮ ಗಾಡಿ ಇಂಜಿನ್ ಉಳಿಯೋದು, ಅಂದರೆ ಟೆಂಪ್ರೇಚರ್ ಜಾಸ್ತಿ ಆಗೋಯಿತು ಅಂದರೆ ಇದೇ ಸೌಂಡಿಂದಾನೇ ಉಳಿಯೋದು. ಈ ಥರ ಫ್ಯಾನ್ ರನ್ ಆಗಬೇಕು, ಕೇಳಿಸ್ತಾ ಇದೆಯಾ? ಸೊ ಇದರಿಂದಲೇ ಪ್ರಾಬ್ಲಮ್ ಆಗಿದ್ದು. ಇದೇ ಗುರು ಫ್ಯಾನು, ನಮ್ಮ ಫ್ಯಾನು ಹೊಸ ಫ್ಯಾನು. ಓಕೆ, ನಮ್ಮ ಕೂಲೆಂಟು ಇದ್ರೊಳಗಡೆ ಹೋಗಿ ಈ ಪಿನ್ಸ್ ಇರುತ್ತೆ ರೇಡಿಯೇಟರ್ ಒಳಗಡೆ ಹೋಗಿ ಕೂಲ್ ಮಾಡಿಸುತ್ತೆ ನಮ್ಮ ಇಂಜಿನ್ನ, ಅದಕ್ಕೆ ಈ ರೇಡಿಯೇಟರ್ ಯೂಸ್ ಆಗೋದು. ಬಿಕಾಸ್ ನಮ್ಮದು ಸಿಂಗಲ್ ಸಿಲಿಂಡರ್ ಇಂಜಿನ್ನು, ಸಿಕ್ಕಾಪಟ್ಟೆ ಹೀಟ್ ಪ್ರೊಡ್ಯೂಸ್ ಮಾಡುತ್ತೆ ಗುರು. ರೇಡಿಯೇಟರ್ ಯಾರದೇ ಆಗಿರಲಿ ಗುರು, ಯಾವ ಗಾಡಿದೇ ಆಗಿರಲಿ, ಸ್ವಲ್ಪ ಟೇಕ್ ಕೇರ್ ಮಾಡ್ಕೊಳ್ಳಿ ಗುರು. ನನಗೆ ಬೆಳಗ್ಗೆ ಗಾಬರಿ ಹೆಂಗೆ ಆಗಿಬಿಟ್ಟಿತ್ತು ಅಂದರೆ ಅಷ್ಟಿಷ್ಟೆಲ್ಲ ಗಾಬರಿ ಆಗಿದ್ದು, ಯಾಕಂದರೆ ಏನು ಆಗೋಗುತ್ತೋ ಅನ್ನೋ, ಯಾಕಂದರೆ ಹೈ ಕೂಲೆಂಟ್ ಟೆಂಪ್ರೇಚರ್ ಅಂದ್ಬಿಟ್ಟು ಬಂದ್ಬಿಟ್ಟಿತ್ತು. ಸೆಕೆಂಡ್ ಟೈಮ್ ನನಗೆ ಇದು ಬರ್ತಾ ಇರೋದು. ಆ ಗಾಡಿಯಲ್ಲಿ ಒಂದು ಸತಿ ಕಂಪ್ಲೀಟ್ ರೇಡಿಯೇಟರ್ನೇ ಅಸೆಂಬ್ಲಿನೇ ಚೇಂಜ್ ಮಾಡಿಸಿದ್ದೆ, ಇವಾಗ ಬರೀ ಫ್ಯಾನ್ ಮಾತ್ರ ಚೇಂಜ್ ಮಾಡಿಸಿದ್ದು. ಸ್ವಲ್ಪ ಹುಷಾರು ಗುರು, ಅದಕ್ಕೆ ರೇಡಿಯೇಟರ್ ರನ್ನಿಂಗಲ್ಲಿ ಇದ್ದಾಗ ನಾವು ಪೆಟ್ರೋಲ್ ಸೇವ್ ಮಾಡ್ತೀವಿ ಅಂದ್ಬಿಟ್ಟಲ್ಲ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡ್ರಿ, ದೇವರೇ ಒಳ್ಳೇದು ಮಾಡಪ್ಪ. ಯಾಕಂದರೆ ಅದೇ ನಾನು ಆಲ್ರೆಡಿ ಹೇಳ್ದಂಗೆ ರೇಡಿಯೇಟರ್ ನಮಗೆ ಇಂಜಿನ್ಗೆ ಹಾರ್ಟ್ ಇದ್ದಂಗೆ, ಅವರೇ ಕೂಲ್ ಮಾಡೋದು ಇಂಜಿನ್ನ.
ಈ ಡ್ಯೂಕ್ದು ಸಿಕ್ಕಾಪಟ್ಟೆ ಹೀಟ್ ಆಗೋಗುತ್ತೆ. ಸೊ ಕೂಲ್ ಮಾಡೋದು ಅವರೇ ರೇಡಿಯೇಟ್ರು. ಇವಾಗ ಫ್ಯಾನ್ ಎಲ್ಲ ವರ್ಕಿಂಗಲ್ಲಿ ಇದೆ ಗುರು, ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಅದೇ ಗುರು, ನಾರ್ಮಲಿ ಬಿಲ್ ಸ್ವಲ್ಪ ಕಾಸ್ಟ್ಲಿ, ಸ್ವಲ್ಪ ಏನು ಕಾಸ್ಟ್ಲಿನೇ ಬಿಲ್ಲು, ಬಟ್ ಏನು ಮಾಡೋಕ್ಕಾಗಲ್ಲ ಕೆ ಟಿ ಎಮ್ಮು. ಸೊ ಅಷ್ಟೇ ಗುರು, ಇವಾಗಿಂದ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ಗುರು, ಯಾಕಂದರೆ ಸ್ವಲ್ಪ ಬೇರೆ ಟೆನ್ಷನ್ಗಳಲ್ಲಿ ಓಡಾಡ್ತಾ ಇದ್ದೀನಿ. ಸೊ ಅದಕ್ಕೆ ವ್ಲಾಗ್ಸ್ಗಳು ಕೊಡೋಕೆ ಆಗ್ತಾ ಇಲ್ಲ. ಸೊ ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ ಬರುತ್ತೆ. ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಗುರು, ಅದು ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಮುಂದೆ ಕೊಡ್ತೀನಿ. ಸೊ ಬಾಯ್.